2020. ಮಾನ್ಯ ಅಧ್ಯಕ್ಷರೇ, 2023ನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು, ಈಗ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, 2023ನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣಗಳಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಮಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿ ಎಂದು ಭಾವಿಸ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರೇ, 2023ನೇ ಸಾಲಿನ ಮಾನ್ಯ ಅಧ್ಯಕ್ಷರೇ ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಎರಡನೇದು ಮಾನ್ಯ ಮುಖ್ಯಮಂತ್ರಿಗೆ ಮಂಡಿಸಿ. ಮಾನ್ಯ ಅಧ್ಯಕ್ಷರೇ, 2023ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು, ಈಗ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, 2023ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಸಚಿವರು ಪ್ರಸ್ತಾವವನ್ನು ಮಂಡಿಸಬೇಕು. ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರ ಪರವಾಗಿ 2023ನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಕೋರುತ್ತೇನೆ ಹಾಗೂ ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು, ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, 2023ನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ವಿಧೇಯಕವನ್ನು ಮಂಡಿಸುತ್ತೇನೆ. ಸಚಿವರು ಪ್ರಸ್ತಾವವನ್ನು ಮಂಡಿಸಬೇಕು. ಮಾನ್ಯ ಗೃಹ ಸಚಿವರ ಪರವಾಗಿ 2023ನೇ ಸಾಲಿನ ಕರ್ನಾಟಕ ಅಗ್ನಿಶಾಮಕ ದಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ, ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, 2023ನೇ ಸಾಲಿನ ಕರ್ನಾಟಕ ಅಗ್ನಿಶಾಮಕ ದಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರು, ಏನು ನಮಗೆ ಏನು ಬಂದಿಲ್ಲ, ಈಗಿನ್ನು ಬರ್ತದೆ, ಇದು ಮಂಡನೆಯನ್ನು ಮಂಡಿಸಿ, ಇದು ಮಂಡನೆ ಮಾತ್ರ. ಮತ್ತೆ ನಿಮಗೆ ಮಂಡನೆ ಆದ ನಂತರ ಬಿಲ್ ಕೊಡ್ಬೇಕಾಗ್ತದೆ, ಮುಂಚೆ ಕೊಡ್ಬೇಕಾಗಿ ಆಗ್ತದಾ? ಮಂಡನೆ ಆದ್ಮೇಲೆ ಅಲ್ಲಿ ಕೊಡೋದು. ಪ್ರಸ್ತಾವ ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ.